ತುಮಕೂರು ಜಿಲ್ಲಾಡಳಿತ ಹಾಗೂ ಪಾವಗಡ ತಾಲೂಕು ಪಂಚಾಯತ್ ಸಹಯೋಗದೊಂದಿಗೆ ಪಟ್ಟಣದ ಎಸ್ಎಸ್ಕೆ ಬಯಲು ರಂಗಮಂದಿರದಲ್ಲಿ ಜನತಾ ದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾಧಿಕಾರಿಗಳಾದ ಶುಭ ಕಲ್ಯಾಣ್, ಶಾಸಕರಾದ ಎಚ್ ವಿ ವೆಂಕಟೇಶ್ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮಧ್ಯವರ್ತಿಗಳ ಹಾವಳಿ ತಪ್ಪಿಸುವ ಸಲುವಾಗಿ ಹಾಗೂ ಸಾರ್ವಜನಿಕರಿಗೆ ಶೀಘ್ರ ಕಚೇರಿ ಕೆಲಸ ಮಾಡಿಕೊಡುವ ಸಲುವಾಗಿ ಅಧಿಕಾರಿಗಳ ಸಹಿತ ಜನತಾ ದರ್ಶನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಸಾರ್ವಜನಿಕರ ಯಾವುದೇ ಸಮಸ್ಯೆಗಳನ್ನು ಬೇಗ ಇತ್ಯರ್ಥಪಡಿಸಬೇಕು ಹಾಗೂ ಸತಾಯಿಸಬಾರದು ಎಂದು ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಮಾತನಾಡಿ, ಸಾರ್ವಜನಿಕರ ಕುಂದು ಕೊರತೆಯನ್ನು ಪರಿಹಾರ ಮಾಡಲು ಜನತಾ ದರ್ಶನ ಉತ್ತಮ ಕಾರ್ಯಕ್ರಮ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಪಾಲ್ಗೊಂಡು ಸಾರ್ವಜನಿಕರಿಂದ ಅಹವಾಲು ಸ್ವೀಕರಿಸಿ ಕೆಲವು ಸಮಸ್ಯೆಗಳನ್ನು ಸ್ಥಳದಲ್ಲೇ ಪರಿಹರಿಸಲಾಯಿತು. ವಿವಿಧ ಇಲಾಖೆಗಳಿಂದ ಅರ್ಹ ಫಲಾನುಭವಿಗಳಿಗೆ ಹಲವು ಸೌಲಭ್ಯಗಳನ್ನು ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕರಾದ ಪ್ರಭುರವರು ಮತ್ತು ವಿವಿಧ ಇಲಾಖೆಗಳ ಜಿಲ್ಲಾ ವ್ಯವಸ್ಥಾಪಕರು, ನಿರ್ದೇಶಕರು, ಅಧಿಕಾರಿಗಳು ಮತ್ತು ತಾಲೂಕು ದಂಡಾಧಿಕಾರಿ ವರದರಾಜುರವರು ಸೇರಿದಂತೆ ಇತರೆ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಿದ್ದರು. ವರದಿ ನಂದೀಶ್ ನಾಯ್ಕ್. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಒಂದು 8 ತಾಲೂಕಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಾವು ಮಾಡಿದ್ದೀವಿ. ಮತ್ತು ಅದರಲ್ಲಿ ಏನೇನು ಒಂದು ಸಮಸ್ಯೆಗಳಿತ್ತು ಅದನ್ನು ಬಗೆಹರಿಸಲಿಕ್ಕೆ ಎಲ್ಲ ಅಧಿಕಾರಿಗಳು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನೋ ವಿಚಾರವನ್ನು ನಿಮಗೆ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಇವತ್ತು ಪಾವಗಡ ತಾಲೂಕಲ್ಲಿ ಕೂಡ ಏನೇನು ನಿಮಗೆ ಸಮಸ್ಯೆಗಳಿದೆ ಅಂತ ನಾವೆಲ್ಲ ತಿಳಿದು ಸುಮಾರು ವಿಚಾರಗಳು ಕಂದಾಯ ಇಲಾಖೆಯಲ್ಲಿ ಇರುತ್ತೆ. ಸೊ ಕಂದಾಯ ಇಲಾಖೆ ತಹಸೀಲ್ದಾರ್ ಇದ್ದಾರೆ ಮತ್ತು ಎಲ್ಲ ಆರ್ ಐ ಡಿ ಎಗಳಿಗೆ ನಿಮ್ಮ ಹಂತದಲ್ಲಿ ಏನೇನು ಸಮಸ್ಯೆಗಳನ್ನು ಬಗೆಹರಿಸಬಹುದು ಅದನ್ನು ದಯವಿಟ್ಟು ಬಗೆಹರಿಸಿ ಅಂತ ನಾವು ನಿಮ್ಮೆಲ್ಲರ ಸೂಚನೆಯನ್ನು ಕೊಡ್ತಾ ಇದ್ದೀನಿ. ಈಗಾಗಲೇ ನಿನ್ನೆ ತಾನೇ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಕಂದಾಯ ಇಲಾಖೆಯವರು ನಮಗೆ ಈಗ ಬರ ಪರಿಹಾರ ಏನು ಈ ವರ್ಷ ನಮಗೆ ಬರಪೀಡಿತ ತಾಲೂಕು ಜಿಲ್ಲೆ ಅಂತ ಘೋಷಣೆ ಆಗಿದೆ. ಈ ಬರ ಪರಿಹಾರವನ್ನು ಸಂಕ್ರಾಂತಿ ಮುಂಚಿತವಾಗಿ ನಿಮ್ಮ ಎಲ್ಲ ಖಾತೆಗಳಿಗೂ ತಲುಪಬೇಕು ಅಂತ ನಮಗೆ ನಿರ್ದೇಶನ ನೀಡಿದ್ದಾರೆ. ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಸುಮಾರು ಒಂದು 138 ಕೋಟಿ ರೂಪಾಯಿ ಬರ ಪರಿಹಾರಕ್ಕೆ ಬರಲಿದೆ. ಸೊ ನಿಮ್ಮ ತಾಲೂಕಲ್ಲಿ ಕೂಡ ಹೆಚ್ಚು ನಿಮ್ಮ ತಹಸೀಲ್ದಾರವರು ಫಾರ್ಮರ್ಸನ್ನು ಐಡೆಂಟಿಫೈ ಮಾಡಿ ಮತ್ತು ನಮ್ಮ ಫ್ರೂಟ್ಸ್ ಡೇಟಾಬೇಸಲ್ಲಿ ದಾಖಲೆ ಮಾಡಿದ್ದಾರೆ. ಸೊ ಮ್ಯಾಕ್ಸಿಮಮ್ ಆಲ್ಮೋಸ್ಟ್ 83% ಆಗಿದೆ ನಿಮ್ಮಲ್ಲಿ. ಸೊ ಎಲ್ಲ ರೈತರಿಗೂ ಒಂದು ತ್ವರಿತಗತಿಯಲ್ಲಿ ಈ ಪರಿಹಾರ ಹಣವನ್ನು ತಲುಪಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಯವರು ನಮ್ಮೆಲ್ಲರಿಗೂ ನಿರ್ದೇಶನ ನೀಡಿದ್ದಾರೆ. ಸೊ ಅದಕ್ಕೆ ತಕ್ಕಂತೆ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಆ ಒಂದು ವಿಚಾರವನ್ನು ನಿಮಗೆ ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ಅದು ಇಲ್ಲದೆ ಮಾನ್ಯ ಕಂದಾಯ ಸಚಿವರು ಕೂಡ ಪ್ರತಿ ತಿಂಗಳು ನಮಗೆ ಎಲ್ಲ ರಿವ್ಯೂ ಮಾಡ್ತಿದ್ದಾರೆ. ಈ ನಿಮ್ಮದು ಆರ್ ಟಿ ಸಿ ಕಾಲಮ್ 3-9 ಮಿಸ್ ಮ್ಯಾಚ್ ಇರ್ಬೋದು, ಆರ್ ಆರ್ ಟಿ ವಿಚಾರ ಇರ್ಬೋದು, ಮತ್ತು ಇನ್ನಿತರ ಕೋರ್ಟ್ ಕೇಸಸ್ ಕೂಡ ನಮಗೆ ರಿವ್ಯೂ ಮಾಡ್ತಿದ್ದಾರೆ. ಅದು ಕೂಡ ನಮ್ಮ ಎ ಸಿ ಇರ್ಬೋದು, ತಹಸೀಲ್ದಾರು ಎಲ್ಲರೂ ಪ್ರತಿದಿನ ರಾತ್ರಿ ಅವರು ಕೆಲಸ ಮಾಡ್ತಿದ್ದಾರೆ ಅನ್ನೋ ವಿಚಾರವನ್ನು ನಿಮಗೆ ಹೇಳೋಕ್ಕೆ ಬಯಸ್ತಾ ಇದ್ದೀನಿ ಈ ಒಂದು ಸಂದರ್ಭದಲ್ಲಿ. ಮತ್ತು ಈ ಏನು 5 ಗ್ಯಾರಂಟಿ ಯೋಜನೆಗಳು ಇದೆ, ಗೃಹಲಕ್ಷ್ಮಿ ಶಕ್ತಿ ಯೋಜನೆ, ಗೃಹ ಜ್ಯೋತಿ ಇದು, ಮತ್ತು ಯುವ ನದಿಯಲ್ಲಿ ಕೂಡ ಈಗ ನಾವು ದಾಖಲೆಯನ್ನು ಮಾಡ್ತಾ ಇದ್ದೀವಿ. ಯಾರ್ಯಾರು ಅರ್ಹರಿದ್ದಾರೆ ಅವರೆಲ್ಲರಿಗೂ ಈ ಒಂದು ಸವಲತ್ತನ್ನು ನಾವು ತಲುಪಬೇಕು ಅಂತ ನಾವು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಇವತ್ತು ಕೂಡ ಸ್ಟಾಲ್ಸ್ ಇದೆ. ಸೊ ನಿಮಗೆ ಏನಾದರೂ ಸಮಸ್ಯೆ ಇದ್ದರೆ ತಾವು ತಿಳ್ಕೊಬೋದು ಯಾವ ಹಂತದಲ್ಲಿ ಸಮಸ್ಯೆ ಇದೆ, ನಿಮ್ಮಲ್ಲಿ ಆಧಾರ್ ಜೋಡಣೆ ಆಗಿದೆಯಾ ಅಥವಾ ಬ್ಯಾಂಕಲ್ಲಿ ಸಮಸ್ಯೆ ಇದೆಯಾ ಅಂತ ತಾವು ತಿಳ್ಕೊಂಡು ನಮಗೆ ಇನ್ನೂ ಮುಂದೆ ಇಶ್ಯೂಸ್ ಇದ್ದರೆ ಕೂಡ ನಮಗೆ ತಾವು ತಿಳಿಸ್ಬೋದು. ಮತ್ತು ವಿವಿಧ ಇಲಾಖೆಗಳು ಈಗ ವಿದ್ಯಾರ್ಥಿಗಳಿಗೆ ಏನು ಹಾಸ್ಟೆಲ್ಸ್ದು ವಿಚಾರ ಇರ್ಬೋದು ಅಥವಾ ಸ್ಕಾಲರ್ಶಿಪ್ಸ್ದು ವಿಚಾರ ಇರ್ಬೋದು, ನಮ್ಮ ಎಲ್ಲ ಇಲಾಖೆ ಇದ್ದಾರೆ, ಸೋಷಿಯಲ್ ವೆಲ್ಫೇರ್ ಇದ್ದಾರೆ, ಮತ್ತು ಬಿ ಸಿ ಎಮ್ ಇದ್ದಾರೆ, ಮೈನಾರಿಟೀಸ್ ಇದ್ದಾರೆ. ಸೊ ಅದರಲ್ಲಿ ನಿಮಗೆ ಇಶ್ಯೂಸ್ ಇದ್ದರೆ ನಮಗೆ ತಿಳಿಸ್ಬೋದು. ಒಟ್ಟಾರೆಯಾಗಿ ಒಂದು ಪಾರದರ್ಶಕತೆಯಿಂದ ಒಂದು ಆಡಳಿತ ಮಾಡಬೇಕು ಅಂತ ಒಂದು ನಿರ್ಧಾರ ನಾವೆಲ್ಲರೂ ತಗೊಂಡಿದ್ದೀವಿ. ಅದಕ್ಕೆ ತಕ್ಕಂತೆ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲ ಅಧಿಕಾರಿಗಳು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ಒಂದು ದಿನ ತಾವು ಎಲ್ಲರೂ ಹೀರೋ ಆಗ್ಬೋದು. ಯಾವೊಬ್ಬರು ಹೀರೋ ಆಗ್ತಾರೆ,
ಒಬ್ಬರದು ಒಂದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನಿಮಗೆ ಜವಾಬ್ದಾರಿ ಇದೆ, ನಿಮಗೆ ಅಧಿಕಾರ ಇದೆ. ಅದನ್ನು ತಾವು ಚಲಾಯಿಸಿದರೆ ನಾವೆಲ್ಲರೂ ಹೀರೋ ಆಗ್ಬೋದು. ಸೊ ನಿಮಗೆಲ್ಲ ಒಂದು ಒಳ್ಳೆಯ ಅವಕಾಶ ಇದೆ. ಅದನ್ನೇ ನಾನು ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಒಳ್ಳೆಯ ಅವಕಾಶವನ್ನು ತಾವು ಎಲ್ಲರೂ ಏನೋ ಉಪಯೋಗ ಮಾಡಿಕೊಂಡು ಇಷ್ಟು ಜನ ನಿಮ್ಮನ್ನು ನಂಬಿಕೊಂಡು ಬಂದಿದ್ದಾರೆ, ಅವರಿಗೆಲ್ಲ ತಾವು ಒಂದು ಒಳ್ಳೆಯ ರೀತಿಯಲ್ಲಿ ಅವ್ರ ಸಮಸ್ಯೆಯನ್ನು ಬಗೆಹರಿಸ್ತೀರಾ ಅಂತ ನಾನು ನಿಮ್ಮ ಪರವಾಗಿ ಅವರಿಗೆಲ್ಲ ನಾನು ಮಾಡಿಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ